ಸ್ನೇಹಿತರೆ, ಈ ಗಿಡದ ಹೆಸರು ಉನ್ಮತ್ತಿ ಗಿಡ ಅಥವಾ ಉಮ್ಮತ್ತಿ ಗಿಡ. ಈ ಗಿಡದ ಪರಿಚಯ: ಈ ಗಿಡವು ಸಾಗುವಳಿ ಜಮೀನಿನಲ್ಲಿ ಬೀಳುಭೂಮಿಯಲ್ಲಿ ಆದಿಬದಿಯ ಹಳ್ಳದಲ್ಲಿ ಬೆಳೆಯುತ್ತದೆ. ಫಲವತ್ತಾದ ಕಡೆ 2-3 ಅಡಿ ಎತ್ತರ ಬೆಳೆಯುತ್ತದೆ. ಆದರೆ ಒಣಭೂಮಿಯಲ್ಲಿ ಈ ಗಿಡದ ಎತ್ತರ 1.5-2 ಅಡಿ ಮಾತ್ರ. ಈ ಗಿಡವು ರಸಭರಿತವಾಗಿದ್ದು ಒಂದು ಬಗೆಯ ದುರ್ಗಂಧ ಹೊಂದಿರುತ್ತದೆ. ಗಿಡದ ಮೇಲೆ ಚಿಕ್ಕ ಚಿಕ್ಕ ರೋಮಗಳಿರುತ್ತದೆ. ತುತ್ತೂರಿಯಾಕಾರದ ಬಿಳಿ ಅಥವಾ ನೀಲಿ ಮಿಶ್ರಿತ ಹೂವುಗಳನ್ನು ಬಿಡುತ್ತದೆ ಮತ್ತು ಗೋಲಾಕಾರದ ಕಾಯಿಗಳಿರುತ್ತವೆ. ಅದರ ಮೇಲೂ ಸಹ ಮುಳ್ಳುಗಳಿರುತ್ತವೆ. ಈ ಗಿಡದಲ್ಲಿ ಪ್ರಾಕೃತಿಕವಾಗಿ ಹಲವಾರು ತಳಿಗಳು ಕಂಡುಬರುತ್ತವೆ. ಆದರೂ ಔಷಧಿ ತಯಾರಿಕೆಗೆ ತಿಳಿ ನೇರಳೆ ಬಣ್ಣದ ಕಾಂಡ ಮತ್ತು ನೇರಳೆ ಮಿಶ್ರಿತ ಬಿಳಿ ಹೂವಿನ ತಳಿ ಮಾತ್ರ ಉತ್ತಮ ಎಂಬ ಅಭಿಪ್ರಾಯವಿದೆ. ಉನ್ಮತ್ತಿ ಗಿಡದ ಔಷಧೀಯ ಉಪಯೋಗಗಳು: ಉನ್ಮತ್ತಿ ಗಿಡದ ಬೇರಿನಿಂದ ತಯಾರಿಸುವ ಔಷಧಿಯಿಂದ ಚೇಳಿನ ವಿಷ ಪರಿಹಾರವಾಗುತ್ತದೆ. ನಿದ್ರಾಹೀನತೆ ಇದ್ದವರಿಗೆ ಔಷಧಿ ತಯಾರಿಸುವಲ್ಲಿ ಉನ್ಮತ್ತಿ ಗಿಡದ ಬೇರನ್ನು ಬಳಸಲಾಗುತ್ತದೆ. ಗಂಡಮಾಲೆಗೆ ಔಷಧಿ ಲೇಪನ ತಯಾರಿಕೆಯಲ್ಲಿ ಪ್ರಮುಖವಾಗಿ ಬಳಸಲಾಗುತ್ತದೆ. ಕೀವು ಸುರಿಯುವ ಗಾಯಗಳು ಹಾಗೂ ಹಲವಾರು ವಿವಿಧ ಚರ್ಮವ್ಯಾಧಿಗಳು ಗುಣವಾಗುತ್ತದೆ. ಅಸ್ತಮಾ, ತೊಡವಾಳು, ಬಿಳಿ ಸಿಬ್ಬು, ಬಾವು, ಎದೆಬಾವು ಮತ್ತು ಯಾವುದಾದರೂ ಪೆಟ್ಟಿನಿಂದ ಬಾವು ನೋವು ಆಗಿದ್ದರೆ ಉನ್ಮತ್ತಿ ಗಿಡದ ಸೊಪ್ಪನ್ನು ಅರೆದು ಸವರಿಕೊಂಡಲ್ಲಿ ಬಾವು ಮತ್ತು ನೋವು ಕಡಿಮೆಯಾಗುತ್ತದೆ. ಸ್ನೇಹಿತರೆ, ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಒಮ್ಮೆ ಸಿದ್ದರಬೆಟ್ಟ ಆಯುರ್ವೇದಕ್ಕೆ ಸಂಪರ್ಕಿಸಿ, ನಿಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಿ. ಆಯುರ್ವೇದ ಔಷಧಿ ಪದ್ಧತಿಯಲ್ಲಿ ನಿಮಗೆ ಯಾವುದೇ ಅಡ್ಡ ಪರಿಣಾಮವಿರುವುದಿಲ್ಲ. ನಿಮ್ಮ ಸಹಾಯಕ್ಕಾಗಿ ಸಿದ್ದರಬೆಟ್ಟ ಆಯುರ್ವೇದದಲ್ಲಿ ಔಷಧಿ ಖರ್ಚನ್ನು ಮಾತ್ರ ಪಡೆದು ಚಿಕಿತ್ಸೆ ನೀಡಲಾಗುತ್ತದೆ. ನೀವು ಸಂಪರ್ಕಿಸಬೇಕಾದ ವಿಳಾಸ: ಸಿದ್ದರಬೆಟ್ಟ ಆಯುರ್ವೇದ, ಗೌರಗುಂಡನಹಳ್ಳಿ, ಕೆಸ್ತೂರು ಪೋಸ್ಟ್, ಕೋರಾ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಪಿನ್ಕೋಡ್ 572138, ಕರ್ನಾಟಕ. ಮೊಬೈಲ್ ನಂಬರ್ 9844597506 ಮತ್ತು 6362120159. ಧನ್ಯವಾದಗಳು.